ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಶೇಷ ಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀರಾ? ಈ ದಿವಸ ಹೊಸ ಗ್ರಹಕ್ಕೆ ಹೋಗ್ತಾ ಇದ್ದೀವಿ. ಚಂದ್ರ ನಂತರದಲ್ಲಿ ಕುಜನನ್ನು ನಾವು ಗಮನಿಸಬೇಕು. ಹೀಗಾಗಿ ಮೇಷ ರಾಶಿಯಲ್ಲಿ ಕುಜನಿದ್ದರೆ, ವೃಷಭ ರಾಶಿಯಲ್ಲಿ ಕುಜನಿದ್ದರೆ, ಮಿಥುನದಲ್ಲಿದ್ದರೆ, ಹೀಗೆ 12 ರಾಶಿಗಳಲ್ಲಿ ಕುಜ ಇದ್ದಾಗ ಯಾವ ರೀತಿಯ ಫಲಗಳನ್ನು ನೋಡಬಹುದು? ರವಿಯನ್ನು ಗಮನಿಸಿದ್ವಿ, ಚಂದ್ರನನ್ನು ಗಮನಿಸಿದ್ವಿ, ಕುಜನನ್ನು ಗಮನಿಸೋಣ. ಈಗ ಮೇಷ ರಾಶಿಯಲ್ಲಿ ಕುಜನಿದ್ದರೆ ತಾವು ಗಮನಿಸ್ತಾ ಇದ್ದೀರಾ. ಶಾಸ್ತ್ರ ಹೇಳುತ್ತೆ, ನರಪತಿಹಿ ಸತ್ಕೃತಃ ಅಟನಃ ಚಮೂಪಃ ವಣಿಕ್ಸಧನಾನ್ ಕ್ಷತತನುಃ ಚೋರಃ ವಿಷಯಾಂಶ ಭೂರಿಹಿ ಕುಜಃ ಸ್ವಗೃಹಗೇ. ಅಂದರೆ ಮೇಷರಾಶಿಯಲ್ಲಿ ಕುಜನಿದ್ದಾಗ ನರಪತಿಹಿ, ನರ ಅಂತಂದರೆ ಮನುಷ್ಯರು, ಮನುಷ್ಯರಿಗೆ ಪತಿ, ನರಪತಿ ಅಂದರೆ ನಾಯಕನಾಗ್ತಾನೆ ಅಂತ ಅರ್ಥ, ಸಚಿವನಾಗ್ತಾನೆ. ಅಲ್ಲಿ ಚಮು ಅಂತ ಹೇಳಿದ್ಯಲ್ಲ, ಸೇನಾಧಿಪತಿ ಆಗ್ತಕ್ಕಂಥ ಚಮೂಪ ಅಂತಂದರೆ ಸೇನಾಪತಿ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸುತ್ತೆ. ಮತ್ತು ವಣಿಕ್ ಸಧನಾನ್ ಅಂದರೆ ವ್ಯಾಪಾರ ಕೌಶಲ್ಯ ಚೆನ್ನಾಗಿರ್ತದೆ, ವ್ಯಾಪಾರಕ್ಕಾಗಿ ಒಂದು ಏನು ಅದಕ್ಕೊಂದು ಕಸರತ್ತು ಬೇಕಲ್ಲ, ಆ ಕಸರತ್ತನ್ನು ಇವರಲ್ಲಿ ಕಾಣಬಹುದು ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಅಲ್ಲಿ ವಸ್ತುತಃ ರುಚಕ ಯೋಗ ಅದು. ಅಲ್ಲಿ ಚಂದ್ರನೂ ಇದ್ದರೆ, ಲಗ್ನಾತ್ ಕೇಂದ್ರದಲ್ಲಿ ಹೇಳಿದೆ ಚಂದ್ರಾತ್ ಕೇಂದ್ರದಲ್ಲಿ ಕುಜನಿದ್ರೆ ಅಂತ, ಕುಜನ ಇದ್ದ ಮಾತ್ರಕ್ಕೆ ರುಚಕ ಯೋಗ ಅಲ್ಲ. ಅಂತೂ ಕುಜ ಅಲ್ಲಿದ್ದಾಗ ಸ್ವಕ್ಷೇತ್ರ, ಹೀಗಾಗಿ ಈ ಬಲಗಳಿರ್ತದೆ. ಮತ್ತು ಕ್ಷತತನಹು ಅಂತ ಹೇಳಿದೆ, ಪೆಟ್ಟು ಮಾಡ್ಕೊಳ್ತಾ ಇರ್ತಾರೆ, ಗಾಯ ಮಾಡ್ಕೊಳ್ತಾರೆ, ಎಡವು ಬೀಳ್ತಾ ಇರ್ತಾರೆ, ರಕ್ತ ಸುರಿಯುತ್ತೆ. ವಿಷಯಾಂಶ ಭೂರಿ ಅಂತಿರುತ್ತೆ, ವಿಷಯಾಸಕ್ತಿ ಇರ್ತದೆ, ಕಾಮ ಕ್ರೋಧ ಲೋಭ ಮೋಹ ಮದ ಇವುಗಳೆಲ್ಲ ಅತಿಯಾದ ಪ್ರಕಟಣೆ ಆಗ್ತಾ ಇರುತ್ತೆ. ಅವನು ವಸ್ತುತಃ ಅವನು ಸ್ವಲ್ಪ ತಾಮಸಿ ಅಲ್ವಾ, ಕುಜ ರಜಸ್ಸು ತಮಸ್ಸು ಎರಡು ಸೇರಿರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಅವನು ಸ್ವಲ್ಪ ಹೋರಾಟದ ಉತ್ಸಾಹ ಶಕ್ತಿ, ರಣೋತ್ಸಾಹ ಅಂತೀವಲ್ಲ, ಆ ಥರದ್ದು ಜಾಸ್ತಿ ಇರ್ತದೆ. ಅದು ಮೇಷರಾಶಿಯಲ್ಲಿ ಕುಜನಿದ್ದು ಬಿಟ್ಟರೆ ಈ ರೀತಿಯದ್ದು ಉತ್ಸಾಹಗಳು ಜಾಸ್ತಿ. ನೀವು ಯಾವುದೇ ವಿಷಯ ವಿಚಾರ ತಗೊಳ್ಳಿ, ಒಂದು ಆಯಿತು, ಒಂದು ಕೈ ನೋಡೇ ಬಿಡೋಣ ಅಂತ ಆ ರೀತಿಯ ಒಂದು ಗುಣ ಅವರಲ್ಲಿರ್ತದೆ. ಅಟನಃ ಅಂದರೆ ಅಲೆದಾಡುವ ಶಕ್ತಿಯ ಅಂದರೆ ಒಂದು ಇಚ್ಛೆ ಇರ್ತದೆ, ಸದಾಕಾಲ ತಿರುಗಾಡ್ತಾ ಇರಬೇಕು, ಚರರಾಶಿ ಬೇರೆ, ಹೀಗಾಗಿ ಒಂದು ಅಲೆದಾಟದ ಒಂದು ಸ್ವಭಾವ ಗುಣವೂ ಅವರಿಗೆ ಇಷ್ಟವಾಗುತ್ತೆ ಅಂತ ಇದನ್ನು ಹೇಳುತ್ತೆ. ಸ್ವಕ್ಷೇತ್ರವಾದ್ದರಿಂದ ಅವನಿಗೆ ಹೆಚ್ಚಿನ ಬಲ ಇರ್ತದೆ, ಎಲ್ಲವೂ ಶುಭ ಬಲವೇ ಆಗುತ್ತೆ. ಅಂದರೆ ಇವುಗಳನ್ನು ಮಾಡುವ ಮೂಲಕ ಏನೋ ಒಂದನ್ನು ಸಾಧಿಸ್ತಾರೆ ಅಂತಕ್ಕಂಥ ಒಂದು ಉತ್ಸಾಹ ಅಂತೂ ಅವರಲ್ಲಿರುತ್ತೆ. ಆ ರೀತಿಯ ಒಂದು ಗುಣಲಕ್ಷಣ ಇದು. ನಿಮ್ಮ ರಾಶಿಗಳಲ್ಲಿ ಗಮನಿಸಿ, ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅಂತ, ಅಲ್ಲಿದ್ದರೆ ಇಂಥದ್ದು ಒಂದು ಸ್ವಭಾವ ನಿಮ್ಮಲ್ಲಿ ಇರ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರಿ ಶಾಸ್ತ್ರಿಗಳೇ, ಕುಜ ಮೇಷ ರಾಶಿಯಲ್ಲಿದ್ದಾಗ ಅವರ ಗುಣ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಮುಂದಿನ ಸಂದೇಶಗಳನ್ನು ನೋಡೋಣ. ಕಲ್ಪನಾ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/9/1965, ಸಮಯ 2:05 ಮಧ್ಯರಾತ್ರಿ. ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕಲ್ಪನಾ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ, ನೇರವಾದ ಪ್ರಶ್ನೆ ಕಳಿಸಿದ್ದಾರೆ ಅವರು. ನೋಡೋಣ ಈಗ ನೇರವಾಗಿ ಆರೋಗ್ಯದ ವಿಚಾರವನ್ನು ಗಮನಿಸೋಣ. ತಮ್ಮದು ನೋಡಿ ಮಿಥುನ ಲಗ್ನವಾಗಿದೆ, ಕಾಲವನ್ನು ನೋಡಿಬಿಡ್ತೀನಿ. ಈಗ ಶನಿದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಚಂದ್ರನ ಕಾಲ ನಡೀತಾ ಇದೆ. ಸಹಜ, ಶನಿಚಂದ್ರರ ಯುತಿಯಲ್ಲಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಶೀತ ಸಂಬಂಧಿ, ಕಫ ಸಂಬಂಧಿ, ವಾತ ಸಂಬಂಧಿ ತೊಂದರೆಗಳು ಅತಿಯಾಗುತ್ತೆ. ಚಂದ್ರನಿಗೆ ಅದೃಷ್ಟವಶಾತ್ ಅವನು ಪಕ್ಷದ ಬಲ ಇದೆ, ಆದರೆ ಅಷ್ಟಮದಲ್ಲಿ ಶನಿ ಕ್ಷೇತ್ರದಲ್ಲಿದ್ದಾನೆ, ಶತ್ರು ಕ್ಷೇತ್ರ. ಹೀಗಾಗಿ ನೀವೊಂದು ಗ್ರಹಶಾಂತಿ ಹಾಗೂ ದುರ್ಗಾ ದೀಪ ನಮಸ್ಕಾರ ಮಾಡಿಸೋದು ತುಂಬ ಒಳ್ಳೆಯದು, ಅದರಿಂದ ಬಲ ಬರ್ತದೆ. ಅಷ್ಟಮ ಅದು ದುಸ್ಥಾನ, ಎಷ್ಟೇ ಆಗಲಿ ಅಲ್ಲಿ ಶುಭಗ್ರಹವೇ ಇದ್ದರೂ ಅದು ಅಷ್ಟಮ ಸ್ಥಾನವನ್ನು ಒಂದು ಸಲ ನಾವು ನಿಂತು ನೋಡಬೇಕಾಗುತ್ತೆ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸಿ, ಅಕ್ಕಿ ಹಾಗೂ ಎಳ್ಳನ್ನು ದಾನ ಮಾಡಿ ಆ ದಿವಸ, ಜೊತೆಗೆ ಈ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ, ಎರಡೂ ನಿಮಗೆ ಸಹಾಯ ಆಗುತ್ತೆ, ನಿಮಗೆ ಬಲ ಬರ್ತದೆ, ಆರೋಗ್ಯ ವೃದ್ಧಿ ಆಗುತ್ತೆ, ನೀವು ತೆಗೆದುಕೊಂಡಂಥ ಔಷಧಿಗೂ ಒಂದು ಪುಷ್ಟಿ ಬರ್ತದೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅನುರಾಧ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/11/1990, ಸಮಯ 7:07 ಸಂಜೆ. ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಯಾವಾಗ ಸಿಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅನುರಾಧ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಎರಡು ಪ್ರಶ್ನೆ ಕಳಿಸಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಆರೋಗ್ಯವನ್ನು ಮೊದಲಿಗೆ ಗಮನಿಸೋಣ. ಈಗ ಕಾಲವನ್ನು ನೋಡಿಬಿಡೋಣ. ಬುಧದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಈಗ ಗುರುವಿನ ಒಂದು ಭಕ್ತಿ ನಡೀತಾ ಇದೆ. ಗುರು ಚೆನ್ನಾಗಿದ್ದಾನೆ,
ಆತಂಕ ಬೇಡ, ಆರೋಗ್ಯದ ವಿಚಾರದಲ್ಲಿ ಆತಂಕ ಬೇಡ. ಆದರೆ ಕೆಲಸದ ವಿಚಾರಕ್ಕೆ ನೀವು ಸ್ವಲ್ಪ ನೋಡಿ, ಗುರುಮಂದಿರಕ್ಕೆ ಸ್ವಲ್ಪ ಬೆಲ್ಲ ಜೇನು ಹಾಗೂ ಕಡಲೆ ಈ ಮೂರು ದ್ರವ್ಯ ದಾನ ಮಾಡಿದ್ರೆ ಅನುಕೂಲ ಆಗುತ್ತೆ. ಬೆಲ್ಲ ಜೇನು ಹಾಗೂ ಕಡಲೆ ಧಾನ್ಯವನ್ನು ಗುರುಮಂದಿರಕ್ಕೆ 9 ಗುರುವಾರ ಕೊಟ್ಟು ಬನ್ನಿ, ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ವೃತ್ತಿಯಲ್ಲೂ ಒಂದು ಬಲ ಬರ್ತದೆ, ಆರೋಗ್ಯದಲ್ಲೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ನಡೀತಾ ಇರತಕ್ಕಂಥ ಕಾಲದ ಪ್ರಭಾವದಿಂದ ಅವನು ಅಷ್ಟಮಾಧಿಪತಿ ಅಲ್ವಾ, ಈ ಲಗ್ನಕ್ಕೆ ಸ್ವಲ್ಪ ಗುರು ವಿರೋಧಿ. ವಿರೋಧಿ ಅಂದರೆ ತಟಸ್ಥವಾಗಿರ್ತಾನೆ. ಶುಭಗ್ರಹಗಳು ಸಾಮಾನ್ಯವಾಗಿ ತೊಡಕನ್ನು ಉಂಟು ಮಾಡಲ್ಲ, ಅವರು ಯಾವ ಫಲವನ್ನು ಕೊಡೋದಿಲ್ಲ, ಹಾಗಾಗಿಬಿಡ್ತಾರೆ. ಹೀಗಾಗಿ ಗುರು ಕಾಲ ನಡೀತಾ ಇದೆ. ಹೀಗಾಗಿ ಗುರುಮಂದಿರಕ್ಕೆ ತಪ್ಪದೆ ಜೇನು, ಬೆಲ್ಲ ಮತ್ತು ಕಡಲೆ ಧಾನ್ಯ ಈ ಮೂರನ್ನು ಕೊಟ್ಟು ಬನ್ನಿ. ಪ್ರತಿ ಗುರುವಾರ 9 ಗುರುವಾರ ಕೊಡಿ, ಅದು ಆರೋಗ್ಯವನ್ನು ಕಾಪಾಡುತ್ತೆ, ವೃತ್ತಿಯಲ್ಲೂ ಒಂದು ಬಲವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಹೇಮಂತ್ ಅವರು ಗದಗದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/5/1998, ಸಮಯ 5:20 ಸಂಜೆ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಹೇಮಂತ್ ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ. ನೋಡೋಣ, ಜಾತಕದಲ್ಲಿ ಕರ್ಮಾಧಿಪತಿ ಹೇಗಿದ್ದಾನೆ ಒಂದ್ಸಲ ಗಮನಿಸೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಈ ಜಾತಕದಲ್ಲಿ ವ್ಯಯದಲ್ಲಿದ್ದಾನೆ, ಕರ್ಮಾಧಿಪತಿ ವ್ಯಯದಲ್ಲಿದ್ದಾನೆ. ಬುಧ ಚಂದ್ರಾತ್ ಗಮನಿಸ್ಕೊಂಡ್ರೆ ಚಂದ್ರನಿಂದಲೂ ಗಮನಿಸ್ಕೊಳ್ಬಹುದು. ಆ ಅಧಿಪತಿ ಬುಧ, ಅವನು ನೀಚನಾಗಿದ್ದಾನೆ, ಇದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೋಡಿ, ನೀವು ಪ್ರಸ್ತುತ ಕಾಲವನ್ನು ನೋಡೋಣ. ರಾಹುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಚಂದ್ರನ ಒಂದು ಕಾಲವೇ ನಡೀತಾ ಇದೆ. ಚಂದ್ರ ವೇದಲ್ಲಿದ್ದಾನೆ. ಹೀಗಾಗಿ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ನೋಡಿ, ಹಾಲು ಹಾಗೂ ಅಕ್ಕಿ ಎರಡು ದ್ರವ್ಯಗಳು, ಒಂದು ಹಾಲು ಮತ್ತೊಂದು ಅಕ್ಕಿ, ಇದನ್ನು ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ ಪ್ರತಿ ಸೋಮವಾರ. ಹೀಗೆ ನೀವು 11 ಸೋಮವಾರಗಳ ಕಾಲ ಕೊಡಬೇಕು. ಅಷ್ಟರಲ್ಲಿ ನಿಮಗೆ ಒಂದು ವೃತ್ತಿಯಲ್ಲಿ ಒಂದು ವ್ಯವಸ್ಥೆ ಉಂಟಾಗುತ್ತೆ. ಇದನ್ನು ಪ್ರಯತ್ನ ಮಾಡಿ, ಒಳ್ಳೆಯದಾಗಿ. ಸರಿ ಶಾಸ್ತ್ರಿಗಳೇ, ಇನ್ನು ಗೋಪಾಲಕೃಷ್ಣ ಅವರು ನಾಗಮಂಗಲದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/9/1968, ಸಮಯ 5:55 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಮುಂದಿನ ದಿನಗಳ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಾಲಕೃಷ್ಣ ಅವರ ಪ್ರಶ್ನೆ, ಆರೋಗ್ಯ ಹಾಗೂ ಮುಂದಿನ ದಿನಗಳು ಹೇಗಿದ್ದಾವೆ ಅಂತ ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಸಿಂಹಲಗ್ನ. ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಶುಕ್ರನ ದಶೆಯಲ್ಲಿ ತಮಗೆ ಈಗ ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಅವನಿಗೆ ಮೌಢ್ಯವೂ ಇಲ್ಲ, ರವಿ ಜೊತೆಗಿದ್ದಾನೆ, ತುಂಬ ಒಳ್ಳೆಯ ಕಾಲ ಇದು. ಹೀಗಾಗಿ ಈಗ ಕಾಲ ಚೆನ್ನಾಗಿದೆ. 2025 ಮಾರ್ಚ್ ನಂತರದಲ್ಲಿ ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ಇದೆ, ಆಗ ಅದೊಂದು ಮಾಡಿಸಿ. ಈಗಲೂ ನಿಮಗೆ ದಶಾನಾಥ ನಿಮಗೆ ಬಲಹೀನ, ಆದರೆ ಇರಲಿ, ಭಕ್ತಿನಾಥನ ಒಂದು ಬಲ ಇದೆಯಲ್ಲ, ಅದರಿಂದ ನಡೆಯುತ್ತೆ. ಯೋಚನೆ ಮಾಡಿಬಿಡಿ, ಸದ್ಯಕ್ಕೆ ಏನೂ ತೊಡಕಿಲ್ಲ, ಯೋಚನೆ ಮಾಡೋದು ಬೇಡ. ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಲಲಿತೆಯ ಅನುಗ್ರಹ ಯಾವೆಲ್ಲ ಥರದಲ್ಲಿ ಕೊಡುತ್ತೆ ಅಂತ. ಅದೊಂದು ರೀತಿಯಲ್ಲ ಸಹಸ್ರ ಚಕ್ರ ಇದ್ದ ಹರಗಳಿದ್ದ ಹಾಗೆ, ಅದು ಎಲ್ಲ ಚಕ್ರದಿಂದಲೂ ನಮಗೆ ಶುಭ ಫಲವನ್ನು ತಂದು ನಮಗೆ ಕೊಡುತ್ತೆ. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಒಳ್ಳೆಯದಾಗಿ. ಸರಿ ಶಾಸ್ತ್ರಿಗಳೇ, ಇನ್ನು ಮೇಘನಾ ಅವರು ಕುಣಿಗಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/5/2001, ಸಮಯ 1:35 ಮಧ್ಯರಾತ್ರಿ. ಅವರ ಪ್ರಶ್ನೆ, ಬಿಇ ಆಗಿದೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮೇಘನಾ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ, ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಈಗ ಪ್ರಸ್ತುತ ಶುಕ್ರನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧನೂ ಅಲ್ಲಿ ಚತುರ್ಥದಲ್ಲಿ, ಪರವಾಗಿಲ್ಲ. ಹೀಗಾಗಿ ಕಾಲ ಚೆನ್ನಾಗಿದೆ. ಈಗ ನೀವು ಪ್ರಯತ್ನ ಮಾಡಿ. ಬುಧ ಅಲ್ಲಿ ಶತ್ರುಕ್ಷೇತ್ರದಲ್ಲಿರೋ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ, ಅದು ನಿಮಗೆ ಮಹಾಫಲವನ್ನು ತಂದುಕೊಡುತ್ತೆ. ಕಾಲ ಚೆನ್ನಾಗಿದೆ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇನು, ಶ್ರೀನಿವಾಸ್ ಅವರು ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/10/1969, ಸಮಯ 5:24 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಸಂಸಾರ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶ್ರೀನಿವಾಸ್ ಅವರ ಪ್ರಶ್ನೆ, ಆರೋಗ್ಯ ಮತ್ತು ಸಂಸಾರದ ಬಗ್ಗೆ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಲಗ್ನಸ್ಥಾನದಲ್ಲೇ ಇದ್ದಾನೆ.
ಮೌಢ್ಯನಾಗಿಲ್ಲ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಶನಿದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಶನೈಶ್ಚರ ನೋಡಿ ಅಷ್ಟಮದಲ್ಲಿದ್ದಾನೆ. ಶನೈಶ್ಚರ ಅಷ್ಟಮ ಸ್ಥಾನದಲ್ಲಿದ್ದಾಗ ಅವನು ಸ್ವಲ್ಪ ಆರೋಗ್ಯವನ್ನು ಹಾಳು ಮಾಡ್ತಾನೆ. ಅಷ್ಟಮ ಸ್ಥಾನ ಅದು ಆಯುಷ್ಯ ಸ್ಥಾನವೂ ಹೌದು, ನಷ್ಟ ಸ್ಥಾನವೂ ಹೌದು. ಹೀಗಾಗಿ ಆರೋಗ್ಯ ನಷ್ಟವಾಗಬಾರ್ದು. ಈ ಕಾರಣದಿಂದಾಗಿ ನಡೀತಾ ಇರತಕ್ಕಂಥ ದಶಾ ಭುಕ್ತಿ ಕಾಲ ಏನಿದೆ ಅದು ನಿಮಗೆ ಸ್ವಲ್ಪ ಬಲಹೀನವಾಗಿದೆ. ಹೀಗಾಗಿ ಶನೈಶ್ಚರ ಶಾಂತಿಯನ್ನು ದಯವಿಟ್ಟು ಮಾಡಿಸಿ, ಜೊತೆಗೆ ಮೃತ್ಯುಂಜಯ ಹವನವನ್ನು ಮಾಡಿಸಿ. ಅದು ನಿಮಗೆ ತುಂಬ ವಿಶಿಷ್ಟವಾದ ಫಲವನ್ನು ತಂದುಕೊಡುತ್ತೆ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಮೃತ್ಯುಂಜಯ ಹವನಂ ಖಲು ಸರ್ವರುಜಾಂ ಶಾಂತಯೇ ಅಂತ ಹೇಳುತ್ತೆ. ಹೀಗಾಗಿ ನೀವು ಮೃತ್ಯುಂಜಯ ಹವನವನ್ನು ಹಾಗೂ ಶನೈಶ್ಚರ ಶಾಂತಿಯನ್ನು ಎರಡನ್ನು ಮಾಡಿಸಿ ಈಗ ಅನುಕೂಲ ಆಗುತ್ತೆ. ಈಗ ಕಾಲ ಆಗಿದೆ, ಕಾಲ ಅಪೇಕ್ಷೆ ಮಾಡ್ತಾ ಇದೆ. ಯಾವಾಗ ಕಾಲ ಬರುತ್ತೋ ಆ ಸಂದರ್ಭದಲ್ಲಿ ಇಂಥ ಶಾಂತಿಗಳನ್ನು ಮಾಡಬೇಕು. ಮೃತ್ಯುಂಜಯ ಶಾಂತಿ ಬೇಕಾಗಿದೆ, ತಾವು ಮಾಡಿಸಿ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.